ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಒಟ್ಟು ಸುಮಾರು 15,56,000ಕ್ಕೂ ಜಾಸ್ತಿ ಮತದಾರರಿದ್ದಾರೆ. ಈ ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರದಲ್ಲಿ 2008-09 ನಂತರದಲ್ಲಿ ಎಲ್ಲ ಈ ಕ್ಷೇತ್ರದ ಅಭ್ಯರ್ಥಿಗಳು ಉಡುಪಿ ಕಡೆಯಿಂದ ಬಂದಿದ್ದಾರೆ ಬಿಟ್ಟರೆ ಚಿಕ್ಕಮಗಳೂರು ಕಡೆಯಿಂದ ಬರಲಿಲ್ಲ. ಆದರೆ ಕೊನೆಗೆ ಯಾರಿಗೂ ಎರಡೂ ಪಕ್ಷದವರು ಕೂಡ ಚಿಕ್ಕಮಗಳೂರು ಕಡೆಯವರಿಗೆ ಪ್ರಾತಿನಿಧ್ಯ ಕೊಡದೇನೆ ಎರಡೂ ಪ್ರಾತಿನಿಧ್ಯವನ್ನು ಅಭ್ಯರ್ಥಿತನವನ್ನು ಉಡುಪಿಯಿಂದಲೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಅಂದರೆ ಯಾಕೆ ಕೇಳಿದರೆ ಈ ರೀತಿ ಮಾಡಿದಾಗ ಒಂದು ಪ್ರಾದೇಶಿಕ ಅಸಮತೋಲನೆ ಬರುತ್ತೆ, ತಮ್ಮ ಕಡೆ ಏನೋ ಒಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಕುಂಠಿತ ಆಗ್ಬೋದು, ಈ ಪ್ರಶ್ನೆಗಳು ಕೂಡ ಉದ್ಭವ ಆಗುವಂಥ ಸಾಧ್ಯತೆ ಇದೆ. ಅದು ಕೂಡ ಮತವಾಗಿ ಕನ್ವರ್ಟ್ ಆದರೂ ಆಶ್ಚರ್ಯ ಇಲ್ಲ ಅಂತ ಕಾಣುತ್ತೆ. ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಅನ್ನುವಂಥದ್ದು ಅತ್ಯಂತ ಕುತೂಹಲಕಾರಿ ಆದಂಥ ಒಂದು ಕ್ಷೇತ್ರ ಅಂತ ಪರಿಗಣಿಸಲಾಗಿದೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಒಂದು ಕ್ಷೇತ್ರದ ಹುಟ್ಟು ಯಾವಾಗಾಯಿತು ಅಂತ ನೋಡಿದಾಗ 2008 ಈ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣಾ ಸಮಿತಿ ಉಡುಪಿ ಮತ್ತು ಚಿಕ್ಕಮಗಳೂರು ಒಂದನ್ನು ಒಂದು ಘಟಕವಾಗಿ ಅಂದರೆ ಲೋಕಸಭಾ ಕ್ಷೇತ್ರವನ್ನಾಗಿ ಪರಿಗಣಿಸುತ್ತಾರೆ. ತಕ್ಷಣವೇ ಅಂದರೆ 2009 ಇಲ್ಲಿ ಚುನಾವಣೆ ನಡೀತದೆ. ಚುನಾವಣೆ ನಡೆದಾಗ ಸದಾನಂದ ಗೌಡರು ಪುತ್ತೂರಿನಿಂದ ಇಲ್ಲಿಗೆ ಬಂದು ಇಲ್ಲಿ BJP ಪರವಾಗಿ ಸ್ಪರ್ಧಿಸ್ತಾರೆ. ಆವಾಗ ಅವರನ್ನು ವಿರೋಧಿಸಿದ ಅವರು ಅಂದರೆ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗಡೆಯವರೇ. ಆದರೆ ಜಯಪ್ರಕಾಶ್ ಹೆಗಡೆಯವರು ಅಲ್ಲಿ ಸೋಲ್ತಾರೆ, ಸದಾನಂದ ಗೌಡರು ವಿಜೇತರಾಗ್ತಾರೆ. ಮತ್ತು ಕೇವಲ 2 ಮತ್ತೊಂದು ಉಪಚುನಾವಣೆ ಬರುತ್ತೆ. ಯಾಕೆ ಕೇಳಿದರೆ ಸದಾನಂದ ಗೌಡರು ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ, ಹಾಗೆ ಮತ್ತೆ ತೆರವುಗೊಳ್ಳುತ್ತದೆ. ಮುಖ್ಯ ತೆರವುಗೊಂಡಾಗ ಜಯಪ್ರಕಾಶ್ ಹೆಗಡೆಯವರು 2012 ಸ್ಪರ್ಧಿಸ್ತಾರೆ. ಅವರ ವಿರುದ್ಧ BJPಯ ಸುನೀಲ್ ಕುಮಾರ್ ಸ್ಪರ್ಧಿಸ್ತಾರೆ. ಆದರೆ ಇಲ್ಲಿ ಜಯಪ್ರಕಾಶ್ ಹೆಗಡೆಯವರು ವಿಜಯಿ ಆಗ್ತಾರೆ. ಮತ್ತೆ ಏನಾಗುತ್ತೆ ಕೇಳಿದರೆ ಮತ್ತೆ 2014 ಚುನಾವಣೆ ಮತ್ತೆ ನಡೀತದೆ. ಅನಂತರದಲ್ಲಿ ನಿಮ್ಗೆ ಗೊತ್ತಿದೆ ಹೇಗೂ ಕೇಳಿದರೆ ಶೋಭಾ ಕರಂಜಲ್ಲಿಯವರು ಸ್ಪರ್ಧಿಸ್ತಾರೆ, ಜಯಪ್ರಕಾಶ್ ಹೆಗಡೆಯವರು ಡಿಫೀಟ್ ಆಗ್ತಾರೆ. ಮತ್ತೆ 2014 ಕೂಡ ಅಲ್ಲಿ ಶೋಭಾ ಕರಂಜಲ್ಲಿ ಪುನರ್ ಆಯ್ಕೆಗೊಳ್ಳುತ್ತಾರೆ 2014 ಮತ್ತು 2019 ಕೂಡ. ಅಂದರೆ ಎರಡು ನಿರಂತರವಾಗಿ ಈ ಕ್ಷೇತ್ರ ಅನ್ನುವಂಥದ್ದು ಈ ರೀತಿಯ ಒಂದು ಜಿದ್ದಾಜಿದ್ದ ಕ್ಷೇತ್ರವಾಗಿ ಮುಂದುವರಿಯುತ್ತದೆ. ಈಗ ಪ್ರಸ್ತುತ ನೋಡಿದಾಗ 2024 ಚುನಾವಣೆಯನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಯಾಕೆ ಯಾವ ಹಿನ್ನೆಲೆ ಕೇಳಿದೆ 2019 ಇದ್ದಂಥ ಸ್ಥಿತಿಗತಿ ಇವತ್ತು ಇಲ್ಲ. ಯಾಕೆ ಕೇಳಿದರೆ 2019 ಇಲ್ಲಿ ಏನಾಗಿತ್ತು ಕೇಳಿದರೆ ಚುನಾವಣೆ ನಡೆದಾಗ ಇಲ್ಲಿ ಕಾಂಗ್ರೆಸ್ಸಿಗೆ ಅಷ್ಟೊಂದು ಬಲಿಷ್ಠವಾದ ಒಂದು ಪಾರ್ಟಿಯ ಸಂಘಟನೆಯೂ ಇರಲಿಲ್ಲ. ತಮಗೆಲ್ಲ ಗೊತ್ತಿದೆ 2019 ಅವರಿಗೆ ಅಭ್ಯರ್ಥಿ ಸಿಗದೇನೆ ಕಾಂಗ್ರೆಸ್ಸಿನ ಒಳಗಿನ ಪ್ರಮೋದ್ ಮದ್ರಾಜರವನ್ನು JDSಗೆ ತಗೊಂಡು ಹೋಗಿ JDSನ ಅಭ್ಯರ್ಥಿಯಾಗಿ ನಿಲ್ಲಿಸಿ ಶೋಭಾ ಕರಂದ್ಲಾಜೆ ವಿರುದ್ಧ ನಿಲ್ಲಿಸ್ತಾರೆ. ಆವಾಗ ಏನಾಗುತ್ತೆ ಕೇಳಿದರೆ ಒಂದು ನಿಚ್ಚಳವಾದ ಬಹುಮತದಲ್ಲಿ ಶೋಭಾ ಕರಂದ್ಲಾಜೆ ಗೆಲ್ತಾರೆ. ಮಾತ್ರ ಅಲ್ಲ, ಆ ಸಂದರ್ಭ 2019 ಈ ಒಂದು ಇಡೀ ಅಂದರೆ ಚಿಕ್ಕಮಗಳೂರು ಒಂದು ಉಡುಪಿಯ ಒಂದು ಪರಿಸ್ಥಿತಿ ಹೇಗಿತ್ತು ಕೇಳಿದರೆ ಒಟ್ಟು ಇಲ್ಲಿ 8 ಕ್ಷೇತ್ರಗಳಿದ್ದಾವೆ, ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಚಿಕ್ಕಮಗಳೂರು ಮತ್ತು ಉಡುಪಿಯಲ್ಲಿ. ಆವಾಗ 2019 7 ಕಾಂಗ್ರೆಸ್ ಇದು BJP ಇತ್ತು, 1 ಕಾಂಗ್ರೆಸ್ ಇತ್ತು. ಆದರೆ ಈಗಿನ ಪರಿಸ್ಥಿತಿ ಭಿನ್ನವಾಗಿದೆ. ಈಗ ನೋಡಿದರೆ ಏನಾಗುತ್ತೆ ಕೇಳಿದರೆ ಇವಾಗ 8 ಕ್ಷೇತ್ರಗಳಲ್ಲಿ ಚಿಕ್ಕಮಗಳೂರು ವ್ಯಾಪ್ತಿಯ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದೆ, ಹಾಗೆಯೇ ಉಡುಪಿ ಜಿಲ್ಲೆಯ 4 ಕ್ಷೇತ್ರಗಳಲ್ಲಿ BJP ಇದೆ. ಅಂದರೆ ಈ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಚುನಾವಣೆ ಎದುರಿಸ್ತಾ ಇದ್ದೇವೆ. ಮಾತ್ರ ಅಲ್ಲ, 2019 ಈಗ ವ್ಯತ್ಯಾಸ ಅಂತ ಕೇಳಿದರೆ 2024 ಈ ಬಾರಿ ಚುನಾವಣೆಯಲ್ಲಿ ಇಲ್ಲಿ ಆಡಳಿತಾರೂಢ ಪಕ್ಷ ಇರುವಂಥದ್ದು ಕಾಂಗ್ರೆಸ್ ಕೂಡ. ಆವಾಗ ಭಿನ್ನವಾಗಿತ್ತು. ಮಾತ್ರ ಅಲ್ಲ, ಇದು ಒಂದು ವರದಾನ ಯಾರಿಗೆ ಕೇಳಿದರೆ ಕಾಂಗ್ರೆಸ್ಸಿಗೆ ಇದು ವರದಾನ ಆಗಿ ಕಾಣುತ್ತೆ. ಅಭ್ಯರ್ಥಿ ಕಡೆ ಬಂದಾಗ ನೋಡುವಾಗ ಈ ಬಾರಿ ಒಂದು ಸರಳತೆ ಮತ್ತು ಸಜ್ಜನಿಕೆಯ ನಡುವೆ ಹೋರಾಟ ಅಂತ ಬಿಂಬಿತ ಆಗ್ತಾ ಇದೆ. ಯಾಕೆ ಕೇಳಿದರೆ ಅಭ್ಯರ್ಥಿ ನಾನೀಗ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಇದಾಗಲೇ ಘೋಷಣೆಗೊಂಡಂಥ KJಯಪ್ರಕಾಶ್ ಹೆಗಡೆಯವರಿದ್ದಾರೆ. ಅವರು ಸಜ್ಜನಿಕ ಹೌದು, ಹಾಗೆಯೇ ಸಾಕಷ್ಟು ಸಂಸದೀಯ ವ್ಯವಹಾರದಲ್ಲಿ ತೊಡಗಿಸ್ಕೊಂಡವರು, ಹಾಗೂ ಅವರಿಗೆ ಸಂಪೂರ್ಣವಾದ ಒಂದು ಕ್ಷೇತ್ರ ಜ್ಞಾನವೂ ಕೂಡ ಅವರಿಗಿದೆ, ಮತ್ತು ಒಳ್ಳೆಯ ವ್ಯಕ್ತಿ ಅನ್ನುವ ಒಂದು ವ್ಯಕ್ತಿತ್ವದ ಒಂದು ಘನತೆ ಗೌರವ ಕೂಡ ಅವರಿಗಿದೆ. ಮಾತ್ರ ಪೂಜಾರಿಯವರಿಗೆ ಇಲ್ಲ ಅಂತಾರ್ಥಲ್ಲ, ಮತ್ತೆ ಅವರು ವಿಶ್ಲೇಷಣೆ ಮಾಡ್ತೇನೆ. ಈ ಸಂದರ್ಭದಲ್ಲಿ ಇಲ್ಲಿ ಪಕ್ಷದ ಒಂದು ಕಾಂಗ್ರೆಸ್ ಪಕ್ಷ ಆಡಳಿತ ಇದ್ದ ಕಾರಣ ಅವರೇನು ಮಾಡಿದ್ದಾರೆ, ಗ್ಯಾರಂಟಿ ಅನ್ನುವಂಥದ್ದಿದೆ. ಇವತ್ತು ಗ್ಯಾರಂಟಿ ಅನ್ನುವಂಥದ್ದು 5 ಗ್ಯಾರಂಟಿಗಳಲ್ಲಿ ಮುಖ್ಯವಾಗಿ 2 ಗ್ಯಾರಂಟಿ ಅನ್ನುವಂಥದ್ದು ಈ ಉಡುಪಿ ಜಿಲ್ಲೆ ವ್ಯಾಪ್ತಿಯಲ್ಲಿ ವರ್ಕೌಟ್ ಆಗ್ಬೋದು, ಚಿಕ್ಕಮಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ವರ್ಕೌಟ್ ಆಗ್ಬೋದು. ಉದಾಹರಣೆಗೆ ಮುಖ್ಯವಾಗಿ ಮಹಿಳೆಯರಿಗೆ ಫ್ರೀ ಒಂದು ಬಸ್ ಸಂಚಾರ ವ್ಯವಸ್ಥೆ ಇರ್ಬೋದು, ಅಥವಾ ಫ್ರೀ ಎಲೆಕ್ಟ್ರಿಸಿಟಿ ಅಂತ ಇರ್ಬೋದು, ಅಥವಾ 2,000 ಕೊಡುವಂಥ ಒಂದು ಗ್ಯಾರಂಟಿ ಸ್ಕೀಮ್ಗಳು ಕೂಡ ಸಾಕಷ್ಟು ಮಟ್ಟಿಗೆ ಇದು ಕಾಂಗ್ರೆಸ್ಸಿಗೆ ವರದಾನ ಆಗ್ತಾ ಇದೆ. ಇನ್ನು ನಾನು ಹೇಳಬೇಕಾದ್ರೆ ಇಲ್ಲಿ BJPಯಿಂದ ಇಲ್ಲಿ ಶ್ರೀನಿವಾಸ್ ಪೂಜಾರಿಯವರಿದ್ದಾರೆ. ಶ್ರೀನಿವಾಸ್ ಪೂಜಾರಿಯವರು ಮುಖ್ಯತಃ ಅಂತ ಹೇಳಿದರೆ ನೇರವಾದ ಚುನಾವಣೆಯಲ್ಲಿ ಗೆದ್ದು ಬಂದವರಲ್ಲ, ಅವರು ಸ್ಥಳಮಟ್ಟದಿಂದ ಬಂದವರು. ಯಾಕೆ ಕೇಳಿದರೆ ಪಂಚಾಯತ್ ಸದಸ್ಯರಾಗಿ, ತಾಲೂಕು ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಹಾಗೆ MLC ಆಗಿ
ಅಲ್ವಾ, ಎಮ್ ಎಲ್ ಸಿ ಆಗಿ ಚುನಾಯಿತರಾಗಿ ಮತ್ತೆ ಅವರು ಸಚಿವರು ಆಗ್ತಾರೆ ಮತ್ತು ವಿಪಕ್ಷದ ನಾಯಕರಾಗಿ ಕೂಡ ಪ್ರಸ್ತುತ ಇದ್ದಾರೆ. ಅಂದರೆ ಒಂದು ರೀತಿಯಲ್ಲಿ ಈ ಹಿನ್ನೆಲೆಯಿಂದ ಬಂದಂಥ ಸರಳತೆಗೆ ಹೆಸರುವಾಸಿಯಾದಂಥ ಶ್ರೀನಿವಾಸ ಪೂಜಾರಿಯವರನ್ನು ಹೆಗಡೆಯವರು ಎದುರಿಸುವಂಥ ಸ್ಥಿತಿ ಇಲ್ಲಿದೆ. ಆದ ಕಾರಣ ಈ ಒಂದು ಸ್ಥಿತಿಯಲ್ಲಿ ಮತ್ತೆ ಕೇಳಬಹುದು, ನಿಮ್ಮ ಹಿಂದುತ್ವದ ಅಲೆ ಹೇಗಿದೆ, ಮೋದಿ ಅಲೆ ಹೇಗಿದೆ, ಇದು ಹೇಗೆ ವರ್ಕೌಟ್ ಆಗ್ಬೋದು ಅಂತ. ಅಂದರೆ ಒಂದೊಂದು ಅನಿಸುತ್ತೆ ಬಿ ಜೆ ಪಿಯ ಪೂಜಾರಿಯವರಿಗೆ ದೊಡ್ಡ ಬಲ ಅಂತ ಹೇಳಿದರೆ ಇಲ್ಲಿ ಮೋದಿ ಒಂದು ಬಲ ಮತ್ತು ಹಿಂದುತ್ವದ ಬಲ. ಅದೇ ಕಾಂಗ್ರೆಸ್ಸಿಗೆ ಏನು ದೊಡ್ಡ ಬಲ ಕೇಳಿದರೆ ಒಂದು ಅಭ್ಯರ್ಥಿಯ ಬಲ ಇರಬಹುದು, ಮತ್ತೊಂದು ಗ್ಯಾರಂಟಿಯ ಬಲ, ಎರಡು ಮಾಡ್ತಾ ಇದೆ. ಆದರೆ 2014-19 ಒಂದು ಹಿಂದುತ್ವದ ಅಲೆ ಈ ಬಾರಿ ಕಾಣ್ತಾ ಇಲ್ಲ ಇಲ್ಲಿ. ಯಾಕೆಂದರೆ ಏನು ಒಂದು ರೀತಿಯಲ್ಲಿ ಮುಖ್ಯವಾಗಿ ಏನು ಕಾಣುತ್ತೆ, ಒಂದು ರೀತಿ ಮೋದಿ ಅಲೆಯೂ ಕೂಡ 2019-14 ಇದ್ದಷ್ಟು ಪ್ರಮಾಣದಲ್ಲಿ ಇಲ್ಲ. ಅದಕ್ಕೆ ಕಾರಣ ಏನು ನೀವು ಕೇಳ್ಬೋದು. ಅದಕ್ಕೆ ಕಾರಣ ಏನು ಕೇಳಿದರೆ ಆಲ್ರೆಡಿ ಎರಡು ಸಂದರ್ಭದಲ್ಲಿ ಒಂದು 10 ಇಲ್ಲಿ ಬಿ ಜೆ ಪಿಯ ಪ್ರತಿನಿಧಿಸಿದಂಥ ಸಂಸದರಿದ್ದಾರೆ. ಅವರ ಕಡೆಯಿಂದ ಸರಿಯಾದ ಒಂದು ಕೆಲಸ ಕಾಮಗಾರಿಗೆ ಆಗದೇ ಇರುವ ಕಾರಣ, ಒಂದು ಆಡಳಿತಾತ್ಮಕವಾದ ಒಂದು ಹಿನ್ನಡೆ ಇರುವ ಕಾರಣ, ಅದು ಕೂಡ ಮೋದಿಯವರ ಇಮೇಜ್ ಮೇಲೆ ಪ್ರಭಾವ ಬೀರಿದೆ. ಆದ ಕಾರಣ ಒಮ್ಮೆಲೆ ಜನರು ಮೋದಿಯನ್ನು ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ. ಈ ಒಂದು ಸಂದಿದ್ಧ ಸ್ಥಿತಿಯಲ್ಲಿ ಇವತ್ತು ಬಿ ಜೆ ಪಿ ಇದೆ. ಇದನ್ನು ಯಾವ ರೀತಿಯಾಗಿ ಕಾಂಗ್ರೆಸ್ಸು ಎನ್ಕ್ಯಾಶ್ ಮಾಡ್ಕೊಳ್ಬೋದು ಅನ್ನೋದರ ಮೇಲೆ ಕಾಂಗ್ರೆಸ್ಸಿನ ಜಯ ಅಥವಾ ಅಪಜಯ ಅನ್ನುವಂಥ ನಿಂತೆ ಇರುತ್ತೆ ಅಂತ ಸದ್ಯಕ್ಕೆ ಕಾಣ್ತಾ ಇದೆ. ಇಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಒಟ್ಟು ಸುಮಾರು 15,56,000 ಜಾಸ್ತಿ ಮತದಾರರಿದ್ದಾರೆ. ಅಂದರೆ ಈ ಕ್ಷೇತ್ರ ವೈಶಿಷ್ಟ್ಯ ಅಂತ ಹೇಳಿದರೆ ಮಹಿಳಾ ಮತದಾರರೇ ಜಾಸ್ತಿ ಇದ್ದಾರೆ. ಕಳೆದ ಬಾರಿ ಅಂದರೆ 2019 ಚುನಾವಣೆಯಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ಸಿಗೆ ಏನೂ ಇಲ್ಲ, ಅಬ್ಸುಲೇಟ್ ಆಗಿ ಅಲ್ಲಿ ಏನಾಯಿತು ಕೇಳಿದರೆ ಮೋರ್ ದ್ಯಾನ್ 50% ಓಟ್ಗಳು ಪೂರ್ತಿ ಬಿ ಜೆ ಪಿಗೆ ಹೋದಂಥ ಸಂದರ್ಭ ಮಾತ್ರ ಅಲ್ಲಿ. ಇಲ್ಲಿ ಇನ್ನೊಂದು ನಾವು ನೋಡಬೇಕಾಗತ್ತೆ, ನೀವು ಹೇಳಿದಾಗೆ ಜಾತಿವಾರು ಹೇಗೆ ನೋಡ್ಕೊಳ್ಬಹುದು ಮತದಾರರು. ಮುಖ್ಯವಾಗಿ ನಾನು ಕಾಣುತ್ತೆ ಇಲ್ಲಿ ಬಿಲ್ಲವರು ಮತ್ತು ಬಂಟರು, ಹಾಗೆಯೇ ಮೈನಾರಿಟಿಯವರಿದ್ದಾರೆ, ಹಾಗೆ ಒಕ್ಕಲಿಗರಿದ್ದಾರೆ, ಹಾಗೆ ಲಿಂಗಾಯತರಿದ್ದಾರೆ. ಇನ್ನೊಂದು ನಾನು ವಿಶೇಷವಾಗಿ ಗಮನಿಸಿದ್ದು, SC ST ಸುಮಾರು 5-6 ಲಕ್ಷ ಮತದಾರರಿದ್ದಾರಂತೆ. ಆದರೆ ಯಾರು ಕೂಡ SC ST ಮತದಾರರನ್ನು ಇಲ್ಲಿ ಪರಿಗಣಿಸಿದಾಗೆ ಕಾಣುವುದಿಲ್ಲ. ಯಾಕೆ ಅಂತ ನೀವು ಕೇಳ್ಬೋದು. ಯಾಕೆ ಕೇಳಿದರೆ SC ST ಪರಿಶಿಷ್ಟ ವರ್ಗ ಪರಿಶಿಷ್ಟ ಜಾತಿ 6,000 ಇದ್ದರೆ ಎಲ್ಲ ಜಾತಿಗಳಿಗಿಂತ ಮೀರಿ ಇದ್ದಾರೆ. ಆದರೆ ಯಾಕೆ ಅದನ್ನು ಪರಿಗಣಿಸುವುದಿಲ್ಲ ಕೇಳಿದರೆ, ಅದು ಒಂದು ರೀತಿಯಲ್ಲಿ ಕನ್ಸಾಲಿಡೇಟೆಡ್ ವೋಟ್ ಆಗಿ ಬರ್ತಾ ಇಲ್ಲ. ಯಾಕೆ ಕೇಳಿದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬೇರೆ ಬೇರೆ ಜಾತಿಗಳಿರುವ ಕಾರಣ ಓಟುಗಳು ಹಂಚಿ ಹೋಗುತ್ತೆ. ಅಲ್ಲಿ ಒಂದು ಅಸ್ಮಿತೆ ಇಲ್ಲ, ಅವರ ಜೊತೆ ಅಸ್ಮಿತೆ ಇಲ್ಲದೇ ಇರುವ ಕಾರಣ ಯಾರೂ ಕೂಡ ಬಿಲ್ಲವ್ರ ಲೆಕ್ಕ ಹಾಕ್ತಾರೆ, ಮೊಗವೀರ ಲೆಕ್ಕ ಹಾಕ್ತಾರೆ, ಬಂಟ್ರ ಲೆಕ್ಕ ಹಾಕ್ತಾರೆ, ಹಿಂದುಳಿದವರು ಸಾರಿ ನಿಮ್ಮ ಅಲ್ಪಸಂಖ್ಯಾತ ಲೆಕ್ಕ ಹಾಕ್ತಾರೆ. ಆದರೆ ಇವರನ್ನು 600,000 ಹತ್ತಿರತ್ತ ಇರುವಂಥ SC ST ಮತದಾರರನ್ನು ಯಾಕೆ ಪರಿಗಣಿಸ್ತಾ ಇಲ್ಲ ಅನ್ನುವಂಥದ್ದು ಬಹುಮುಖ್ಯವಾದ ಪ್ರಶ್ನೆ ಇಲ್ಲಿ. ಯಾಕೆ ಕೇಳಿದರೆ ಅದಕ್ಕೆ ಮುಖ್ಯ ಒಂದು ಕಾರಣ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಲ್ಲಿ ಒಂದು ಸಂಘಟಿತವಾದ ಒಂದು ವ್ಯವಸ್ಥೆ ಅಥವಾ ಒಂದು ನಾಯಕತ್ವ ಇಲ್ಲದಿರುವುದು ಅಥವಾ ಅಸ್ಮಿತೆ ಇಲ್ಲದೇ ಇರುವಂಥದ್ದು ಅವರ ಹಿನ್ನಡೆಗೆ ಕಾರಣ ಅಂತ ಕಾಣುತ್ತೆ. ಏನೇ ಇರಲಿ, ಒಂದು ಅರ್ಥದಲ್ಲಿ ಇಲ್ಲಿ ಏನಾಗುತ್ತೆ, ಅದರ ಅರ್ಥ ನೀವು ಕೇಳ್ಬೋದು ಇಲ್ಲಿ ಜಾತಿ ಬರುತ್ತೆ ಲೆಕ್ಕಾಚಾರ ಕೇಳ್ಬೋದು. ಒಂದು ಏನಾಗುತ್ತೆ ಹೇಳಿ, ಇದು ಒಂದು ರೀತಿ ಅಂಡರ್ ಕರೆಂಟ್ ಇದ್ದಾಗೆ, ಈ ಜಾತಿ ಅನ್ನುವಂಥದ್ದು ಇಲ್ಲಿ ಅಂಡರ್ ಕರೆಂಟ್ ಇದ್ದಾಗೆ ಯಾವ ರೀತಿ ಹರಿತದೆ ಅಂತ ಗೊತ್ತಾಗೋದಿಲ್ಲ. ಇತ್ತೀಚಿನಾಗ ನೋಡ್ತೇವೆ ಕೆಲವು ಜಾತಿ ಸಂಘಟನೆಗಳು ಕೂಡ, ಬಿಲ್ಲವರು ಇರ್ಬೋದು ಬೇರೆ ಬೇರೆ ಜಾತಿಯವರು ಕೂಡ ತಮ್ಮ ಜಾತಿಯ ಒಂದು ಟೋಕನ್ನನ್ನು ಮುಂದೆ ಇಡ್ತಾ ಇದ್ದಾರೆ. ಅಂದರೆ ಅಂಡರ್ ಕರೆಂಟ್ ಆಗಿ ಹರಿತಾ ಇದೆ. ಆ ಜಾತಿ ಅಂಡರ್ ಕರೆಂಟ್ ಹರಿದಾಗ ಅಲ್ಲಿ ಹಿಂದುತ್ವದ ಅಲೆ ಕಡಿಮೆ ಆಗ್ತಾ ಬರುತ್ತೆ. ಆವಾಗ ಏನಾಗುತ್ತೆ, ಇದು ಒಂದು ರೀತಿಯಲ್ಲಿ ಬಿಗ್ ಫೈಟ್ ಆಗುತ್ತೆ, ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ನೋಡಿ ಬಿಗ್ ಫೈಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಕಾಣುತ್ತೆ. ಮಾತ್ರ ಅಲ್ಲ, ಈ ಬಾರಿ ನೋಡಿದಾಗ ಟಿಕೆಟಿಗೋಸ್ಕರ ಸಾಕಷ್ಟು ಆಕಾಂಕ್ಷಿಗಳಿದ್ದರು. ಇನ್ನೊಂದು ಮುಖ್ಯವಾಗಿ ನಾನು ಇಲ್ಲಿ ಹೇಳಲೇಬೇಕಾಗತ್ತೆ, ಯಾಕೆ ಕೇಳಿದರೆ ಈ ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರದಲ್ಲಿ 2008-09 ಎಲ್ಲ ಈ ಕ್ಷೇತ್ರದ ಅಭ್ಯರ್ಥಿಗಳು ಉಡುಪಿ ಕಡೆಯಿಂದ ಬಂದಿದ್ದಾರೆ ಬಿಟ್ಟರೆ ಚಿಕ್ಕಮಗಳೂರು ಕಡೆಯಿಂದ ಬರಲಿಲ್ಲ. ಅದು ಮೊನ್ನೆ ತಾನೇ ನಿಮಗೆ ಗೊತ್ತಾಯಿತು, ಮೊನ್ನೆ ಸೀಟು ಹಂಚುವಾಗಲೂ ಕೂಡ ಸಾಕಷ್ಟು ಧ್ವನಿ ಬಂತು. ಆ ಕಡೆಯಿಂದ ಕಾಂಗ್ರೆಸ್ಸಿನಿಂದ ಬಂತು, BJPಯಿಂದ ಬಂತು. ಏನು ಕೇಳಿದರೆ ಈ ಬಾರಿ ನೀವು ಚಿಕ್ಕಮಗಳೂರು ಕಡೆಯವರಿಗೆ ಒಂದು ಪ್ರಾತಿನಿಧ್ಯ ಕೊಡಬೇಕು ಅಂತ. ಆದರೆ ಕೊನೆಗೆ ಯಾರಿಗೂ ಎರಡೂ ಪಕ್ಷದವರು ಕೂಡ ಚಿಕ್ಕಮಗಳೂರು ಕಡೆಯವರಿಗೆ ಪ್ರಾತಿನಿಧ್ಯ ಕೊಡದೇನೆ ಎರಡೂ ಪ್ರಾತಿನಿಧ್ಯವನ್ನು ಅಭ್ಯರ್ಥಿತನವನ್ನು ಉಡುಪಿಯಿಂದಲೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅಂದರೆ ಯಾಕೆ ಕೇಳಿದರೆ ಈ ರೀತಿ ಮಾಡಿದಾಗ ಒಂದು ಪ್ರಾದೇಶಿಕ ಅಸಮತೋಲನ ಬರುತ್ತೆ, ತಮ್ಮ ಕಡೆ ಏನೋ ಒಂದು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ಕುಂಠಿತ ಆಗ್ಬೋದು, ಈ ಪ್ರಶ್ನೆಗಳು ಕೂಡ ಉದ್ಭವ ಆಗುವಂಥ ಸಾಧ್ಯತೆ ಇದೆ. ಅದು ಕೂಡ ಮತವಾಗಿ ಕನ್ವರ್ಟ್ ಆದರೂ ಆಶ್ಚರ್ಯ ಇಲ್ಲ ಅಂತ ಕಾಣುತ್ತೆ ಇಲ್ಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.